ಬಚ್ಚೇಗೌಡರು ಕಾಲ ಸಂಬಂಧಿದ್ರು ಒಬ್ಬ ನಾಯಕರಿಗೆ ಆಧಾರ ನಾನು ನಿಂತ್ಕೊಂಡಾಗ್ಲೂ ಕೂಡ ಅವ್ರು MLA ಇದ್ರು. ನಾನು ಹೇಳೋದು MLA ಸಿಟ್ಟಿಂಗ್ MLA ಇರ್ತಾರೆ, ಮತ್ತೆ ಬಂದು ನನ್ನ ವಿರುದ್ಧ ಕೂಡ ಸ್ಪರ್ಧೆ ಮಾಡಿದ್ರು. ಆಮೇಲೆ ಇವಾಗ್ಲೂ ಕೂಡ ಅವ್ರು ಸಿಟ್ಟಿಂಗ್ MLA ಇದಾರೆ. ಅಂದ್ರೆ ರಾಜಕಾರಣದಲ್ಲಿ ರಾಮನಗರ ತಗೊಳ್ಳಿ, ಬೈ ಎಲೆಕ್ಷನ್, ಅದು ಬೈ ಎಲೆಕ್ಷನ್, ಇದು ಬೈ ಎಲೆಕ್ಷನ್, ಚನ್ನಪಟ್ಟಣ ತಗೊಳ್ಳಿ, ಅದು ಬೈ. ನಾನು ಇವತ್ತು ಕೇಳ್ತೀನಿ ಡಾಕ್ಟರ್ ಮಂಜುನಾಥ್ ಅವರು BJP ಅಭ್ಯರ್ಥಿ ಯಾಕಾದ್ರು? ಈಗ ಯಾವ BJP ವಿರೋಧ ಮಾಡ್ತು JDS, ಯಾವ BJP ಬಗ್ಗೆ ಏನೆಲ್ಲ ಮಾತನಾಡಿದ್ರು, ಯಾಕಂದ್ರೆ ದೊಡ್ಡವರು ಇನ್ನೂ ಇದಾರೆ. ಆ ಕಾರಣ ಕೇಳ್ತಾ ಇದ್ದೀನಿ, BJP ಕೂಡ ಎಷ್ಟು ಮೋಸ ಅಂದ್ರೆ ಅವರದೇ ಕಾರ್ಯಕರ್ತರಿಗೆ, ಅವರದೇ ಲೀಡರ್ಗಳಿಗೆ ಅಲ್ಲೆಲ್ಲ ಮೋಸ ಮಾಡಿ ಅಧಿಕಾರಕ್ಕೋಸ್ಕರ JDS ಅನ್ನ ತಪ್ಕೊಂಡಿದ್ದು ಅಧಿಕಾರಕ್ಕೋಸ್ಕರ. ಇವತ್ತು DK ಸುರೇಶ್, ನಾನು ಹೇಳೋದು ಅದು ಎಷ್ಟು ಕಠಿಣವಾದ ಕ್ಷೇತ್ರ, ಆ ಕುಟುಂಬವನ್ನು ಎಷ್ಟು ಟಾರ್ಗೆಟ್ ಮಾಡಿದ್ರು. ನನ್ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ಎಲ್ಲ ಕೂಡ, ಎಷ್ಟು ಟಾರ್ಚರ್ ಕಾನೂನನ್ನು ಕೈಗೆತ್ಕೊಂಡು ಎಲ್ಲ ಮಾಡಿದ್ರು. ಇವತ್ತು ಅವರು 4ನೇ ಸಾರಿ, ಆದ್ರೆ ಕಾರ್ಯಕರ್ತರ ಕಣ್ಮಣಿ ಕರ್ಮಯೋಗಿ ಅವರು. ಇವತ್ತು ಡಾಕ್ಟರ್ ಮಂಜುನಾಥ್ ಅವರು JDS ಅಲ್ಲಿ ಅನಿತಾ ಕುಮಾರಸ್ವಾಮಿ ಯಾಕೆ ಗೆಲ್ಲಿಲ್ಲ ನನಗೆ ಹೇಳ್ಬೇಕು, ಇವೆಲ್ಲ ನೀವು ನೆನಪಿಟ್ಕೊಂಡು ಕೇಳ್ಬೇಕು. ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಯಾಕೆ ಗೆಲ್ಲಿಲ್ಲ? ನಮ್ಮ ಜನ ಬಹಳ ಬುದ್ಧಿವಂತರಿದ್ದಾರೆ, ಅದಕ್ಕೆ ಬುದ್ಧಿವಂತಿಕೆ ಮಾಡಿ ಅಲ್ಲಿ ಮೋದಿ ಅವ್ರ ಹತ್ರ ತೋಗಿ, ಇಲ್ಲಿ BJP ಕಾರ್ಯಕರ್ತ BJP ಕಟ್ಟಕ್ಕೆ ಹೋದ ಅವ್ನು BJP ಕಾರ್ಯಕರ್ತ ಸತ್ತು ಅವನ ಹೆಣ ಆದ್ರೂ ಪರವಾಗಿಲ್ಲ. ಅಧಿಕಾರಕ್ಕೋಸ್ಕರ ಇವರೆಲ್ಲ ಹೋಗಿ ಒಂದು ಫೋಟೋ ಸೆಷನ್ ಮಾಡಿದ ತಕ್ಷಣ ಅವ್ರು ಬಂದು ಅವ್ರನ್ನ ಅಂತ ಮೋಸ ಮಾಡಿ ಮಾತಾಡ್ತಕ್ಕಂಥವ್ರು. DK ಶಿವಕುಮಾರ್ ಒಂದು, DK ಸುರೇಶ್ ಒಂದ್ ವರ್ಷಕ್ಕಿಂತ ಹೇಳ್ತಾರೆ ನಾನು ಚುನಾವಣೆ ನಿಲ್ಲಲ್ಲ, ನನಗೆ ಭ್ರಷ್ಟ, ನನಗೆ ಭ್ರಮನಿರ್ಸನ ಆಗಿದೆ, ಭ್ರಷ್ಟ ವ್ಯವಸ್ಥೆ ಆಗಿದೆ ಅಂತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತ KPCC ಅಧ್ಯಕ್ಷ ಆಗಿದ್ದಂತ DK ಶಿವಕುಮಾರ್ ತಮ್ಮನ ಒಂದ್ ವರ್ಷ ಮುಂದೆ ಡಿಕ್ಲೇರ್ ಮಾಡ್ಕೊತಾರೆ ನಾನು ಸೋಲ್ತೀನಿ ಅಂತ. ಸೋಲ್ತೀನಿ ಅಂತ ಡಿಕ್ಲೇರ್ ಮಾಡ್ಕೊಂಡಂತ ಸುರೇಶ್ ಅವ್ರ ಬಗ್ಗೆ ಏನ್ ಅನುಕಂಪ ತೋರ್ಸಕಾಗುತ್ತೆ? ಜನ ತೀರ್ಮಾನ ತಗೊಂಡಿದ್ದಾರೆ, ನೀವು ಮಾಡಿರ್ತಕ್ಕಂಥದ್ದು ಏನ್ ಕೆಲಸ ಪಾಪದ ಕೆಲಸಕ್ಕೆ ಇವತ್ತು ಪರಿಹಾರ ಸಿಕ್ಕಿದ್ಯಪ್ಪ ನಿಮಗೆ? ಇವತ್ತು ಇವತ್ತು ಡಾಕ್ಟರ್ ಮಂಜುನಾಥ್ ಯಾಕೆ JDS ಇಂದ ನಿಂತ್ಕೊಳ್ಳಿಲ್ಲ, ಯಾಕೆ BJP ನಿಂತ್ಕೊಂಡ್ರೆ ಸರಿ ಈ ಪಕ್ಷ ತೀರ್ಮಾನ ಮಾಡುತ್ತೆ ನಿಂತ್ಕೋತಾರೆ, ಅವಕಾಶವಾದಿಗಳು ಪಲಾಯನ ಮಾಡ್ತಾರೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಪಲಾಯನ ಮಾಡ್ಕೊಂಡು ಎಲ್ಲಿ ಏನ್ ಸಿಗ್ತದೋ ತಗೊಳತ್ತ ಕೆಲಸಗಳು ಮಾಡ್ತಾರೆ. ಆದ್ರೆ ಡಾಕ್ಟರ್ ಮೋಹನ್ ಅವ್ರ ಮಂಜುನಾಥ್ ಅವ್ರ ಬಗ್ಗೆ ಈ ತರ ಅಪಸ್ವರಗಳನ್ನ ಮಾತಾಡಬಾರ್ದು. ಯಾಕೆ ಅವ್ರ ಆ ಪಾರ್ಟಿಲಿ ನಿಂತ್ಕೊಂಡ್ರು, ಯಾಕೆ ಈ ಪಾರ್ಟಿಲಿ ನಿಂತ್ಕೊಂಡ್ರು? ಹಾಸನ್ ಹೇಳಿ ಸರ್, ಹಾಸನ್ ಅಲ್ಲ, ಹಾಸನ್ ಜನ ತೀರ್ಮಾನಕ್ಕೆ ಬದ್ಧವಾಗ್ಬೇಕು. ಅಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಹೇಳ್ತಾರೆ KJP ಯಾಕೆ ಹೋಗಿದ್ದೆ ಯಡಿಯೂರಪ್ಪ, ಸೋನಿಯಾ ಜಿ ಬಂದ್ರು ಜೈಲ್ಗೆ, ಇದೇ ಅದ್ವಾನಿ ಅವ್ರು ನೋಡಕ್ ಹೋಗಲ್ಲ, ಇವ್ರು ಮಾತಾಡ್ತಾರೆ ಎಥಿಕ್ಸ್. ಈಶ್ವರಪ್ಪಂಗಿಂತ ಏನ್ ಭಾರಿ ಲೀಡರ್ ಗಳಲ್ಲ ಈಶ್ವರಪ್ಪ. ಇವತ್ತು ರಾಘವೇಂದ್ರ ಅವ್ರ ವಿರುದ್ಧ ಯಾಕೆ ನಿಂತಿದ್ದಾರೆ, ಯಾವ ಎಥಿಕ್ಸ್ ಬಗ್ಗೆ ಮಾತನಾಡ್ತಾರೆ ಇವರು? ಯತ್ನಾಳ್ ಅವ್ರನ್ನ ವಿಜೇಂದ್ರ ಅವರಿಗೆ, ಇದೇ ವಿಜೇಂದ್ರ ಅವರಿಗೆ ನಮ್ಮ ಯತೀಂದ್ರ ವಿರುದ್ಧ ಬಂದಿರತಕ್ಕಂಥದ್ದು. ನಾನ್ ಮಾತು ಮುಗಿಸಿದ್ಮೇಲೆ ಅವ್ರು ಮಾತಾಡೋ ನಾನು ಮಾತಾಡಿರ್ಲಿಲ್ಲ, ಮತ್ತೆ ಅವ್ರು ಯಾಕೆ ಮಧ್ಯ ವಿಷಯಕ್ಕೆ ಬರ್ತೀನಿ. ಇವತ್ತು ಡಾಕ್ಟರ್ ಮಂಜುನಾಥ್ ಅವ್ರು ಮಾಡಿರತಕ್ಕಂತ ಕೆಲಸ ಪಕ್ಷಾತೀತವಾಗಿ ಜನ ಅವರು ಮಾಡಿರತಕ್ಕಂತ ಸೇವೆ ಹಾಸನ್ ಹೇಳಿ ಅಂತ ಹೇಳಿದ್ರೆ, ಹಾಸನ್ ಸೋತಿದ್ದಾರೆ ಒಪ್ಕೊಳ್ತೀವಿ, ಒಪ್ಕೊಳ್ತೀವಿ. ಮೋದಿ ಅವರು ಬಂದು ಮೋದಿ ಅವರು ಅದು ಪಾಪದ ಕೂಸು ಕಾಂಗ್ರೆಸ್ ಪ್ರಜ್ವಲ್ ಕಾಂಗ್ರೆಸ್ ಕೂಸು MP ಅವನು ಕಳೆದ ಬಾರಿ ಅವನು ಹೌದು ಇದುವರೆಗೂ ಅವ್ನು MP ಆಗಿರೋದು ಯಾರ್ದು? JDS ಮತ್ತೆ ಕಾಂಗ್ರೆಸ್ ನ ಮೈತ್ರಿ ಅಭ್ಯರ್ಥಿ ಆಗಿದ್ದಂತವ್ರು ಗೆದ್ದಿದ್ದು. ನಾವು ಈ ಸಾರಿ ಗೆದ್ದ ಮೇಲೆ ನಮ್ಮ ಅಭ್ಯರ್ಥಿ ಅಂತ ಒಪ್ಕೊತಾ ಇದ್ವಿ, ನಮ್ಮ MP ಅಂತ ಒಪ್ಕೊತಾ ಇದ್ವಿ. ಇದು ಕಾಂಗ್ರೆಸ್ ಅವ್ರ ಕೂಸುದು, ಹಾಗಾಗಿ ನಾವು ಅದನ್ನ ಒಪ್ಪೋದಿಲ್ಲ. ಸರಿ, ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಎಲೆಕ್ಷನ್ ಕೇಳ್ತಾ ಇದ್ದೀವಿ, ಇಲ್ಲ ಅದಕ್ಕೆಲ್ಲ ಹೇಳಕ್ಕಾಗುತ್ತೆ ಈಗ ಯಾರು ಈಗ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾರೆ. ಅಲ್ಲಲ್ಲ, ಇದು ಏನಂದ್ರೆ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೇ ಪ್ರಜ್ವಲ್ ರೇವಣ್ಣ ಅನ್ನೋ ವ್ಯಕ್ತಿ ಬಗ್ಗೆ ಸಾಕಷ್ಟು ತಿಂಗಳ ಮುಂಚೆನೆ ಅಮಿತ್ ಶಾ ಅವ್ರಿಗೆ ಲೆಟರ್ ಹೋಗಿತ್ತು, ಪತ್ರ ಬರೆದಿದ್ರು, BJP ಅವರೇ ಪತ್ರ ಬರೆದಿದ್ರು, ತಲೆನೂ ಕೆಡಿಸ್ಕೊಳ್ಳಿಲ್ಲ, ಖುದ್ದು ಮೋದಿ ಬಂದು ಪ್ರಚಾರ ಮಾಡಿಬಿಡ್ತಾರೆ, ಈ ಥರದ್ದು ಮಾಡಬಹುದಾಗಿತ್ತು ಅಂತ ಕೂಡ ಒಂದು ಚರ್ಚೆ ನಡೀತು ಚುನಾವಣಾ ಟೈಮಲ್ಲಿ. ನಿಜ ಅಲ್ವೇ? ಚರ್ಚೆ ನಿಜ ಅಲ್ವೇ? ಮಹಾನಾಯಕರು ಪೆನ್ನ ಸಿಡಿ ಮಾಡಿದ್ರು ಯಾರು? ಓಕೆ, ಯಾರು ಕಾರ್ಖಾನೆ ಏನು ಅಂದ್ರೆ, ಆಯ್ತು ಒಂದು ಕೃತ್ಯ ಖಂಡಿಸಬಾರದು, ಕೃತ್ಯದ ಬಗ್ಗೆ ಹೇಳಿದವ್ರು ಖಂಡಿಸಬೇಕು. ಹೌದು ಹೇಳಿದ್ರು, ಅದನ್ನು ತಪ್ಪೇ. ಕೃತ್ಯ ಸರಿ, ಕೃತ್ಯ ಸರಿ. ರಾಹುಲ್ ಗಾಂಧಿ ಕೃತ್ಯ ಸರಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ, 400 ಅತ್ಯಾಚಾರ, 400 ಅತ್ಯಾಚಾರ ಆಗಿದೆ ಅಂತಕ್ಕಂತ ಪ್ರೂವ್ ಮಾಡ್ಲಿ, ಇಲ್ಲ SIT ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ನೋಟಿಸ್ ಕೊಟ್ಟು ಜೈಲ್ಗೆ ಆಗ್ಲಿ ಅವತನ್ನ. ಈಗ ಇಲ್ಲಿ ಜೈಲ್ಗೆ ಆಗ್ಲಿ, ಒಂದು ನಿಮಿಷ, ಹೆಣ್ಮಕ್ಳು ಮರ್ಯಾದೆ. ಒಂದು ನಿಮಿಷ ಸರ್, ನಂಜಪ್ಪ ಕಾಳೇಗೌಡ್ರೆ, ಈಗ ಅತ್ಯಾಚಾರದ ಸಂಖ್ಯೆಗಳು ಕಡಿಮೆ ಆಗ್ಬೇಕು ಇಲ್ಲ ಜಾಸ್ತಿ ಆಗ್ಬೇಕು ಅನ್ನೋ ಚರ್ಚೆನ, ಅತ್ಯಾಚಾರನೇ ಹೊಲಸು ಅನ್ನೋದಾ, ಅದರಲ್ಲಿ 2 ಆಯ್ತಾ, 3 ಆಯ್ತಾ, 150 ಆಯ್ತಾ ಅನ್ನೋದು ಕೃತ್ಯ ಖಂಡಿಸ್ಬೇಕಾ, ಅದರಿಂದ ಯಾರಿಂದ ಬೆಳಕು ಬಂದ್ಬಿಡ್ತು, ಇದು ಚರ್ಚೆನ ಇನ್ನೊಂದು ಡಿಬೇಟ್ ಮಾಡೋಣ. ಇವತ್ತು ನಾನು ಈ ಡಿಬೇಟ್ ಇಟ್ಕೊಳ್ಳಲ್ಲ ಅನ್ನೋದು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಜನ ಇದ್ದಾರಲ್ಲ, ನಾವು ಅಷ್ಟು ಇಲ್ಲದೆ ಯಾರು ಹೇಳಲ್ಲ,
ನಾವು ಇಷ್ಟು ಜನ ಡಿಬೇಟ್ ಮಾಡ್ತಾ ಇದೀವಲ್ಲ, ನಾವು ಡಿಸೈಡ್ ಮಾಡಲ್ಲ ಈ ದೇಶನ. ಪಂಚಾಯತಿ ಕಟ್ಟಲ್ಲಿ ಮಾತಾಡೋರು ಟೀ ಶಾಪಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಲ್ಲ, ಓ ಅಂತ ಬಾವುಟ ಇಟ್ಕೊಂಡು ಓಡ್ತಾರಲ್ಲ ಅವರು ಡಿಸೈಡ್ ಮಾಡಲ್ಲ. ಯಾವಾಗಲೂ ಅಂಡರ್ ಕರೆಂಟ್ ಅಂತ ಒಂದಿರುತ್ತೆ ಕಳೆಗೌಡ್ರೆ. ನಮಗೂ ನಿಮಗೂ ಯಾರ ಎಣಿಕೆಗೂ ನಾನು ಅದನ್ನೇ ಕೂಡ ನಾನು ಮಾತಾಡಿ ಇದೇ ಮಾತು ಮಾತಾಡಿದ್ದೀನಿ. ಈ ದೇಶದಲ್ಲಿ 90 ಕೋಟಿಗಿಂತ ಮಿಗಿಲಾಗಿ ಮತದಾರರು ಓಟ್ ಹಾಕಿದ್ದಾರೆ ಈ ಬಾರಿ.